ಸರ್ ರೆನಾಲ್ಡ್ ಸ್ಕಾಲಾ ಇದು 2013 ಮಾಡೆಲ್ ಇದು ಸೆಕೆಂಡ್ ಓನರ್ ವೆಹಿಕಲ್ 75,000 ಡ್ರಿವನ್ ಆಗಿದೆ 3,75,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್ ಗಾಡಿ ಬಂದ ತಕ್ಷಣನೇ ಒನ್ ಡೇಲೆ ಲೋನ್ ಮಾಡಿ ಕೊಡ್ತಾರೆ ಫೈನಲ್ ಬಂದ್ಬಿಟ್ಟು 4 ಲ್ಯಾಕ್ಸ್ ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್ 4,95,000 ಕ್ಲಾಸ್ ಇರೋ ಗಾಡಿ ಕೊಡ್ತೀನಿ ಸರ್ ಗಾಡಿ ನಂಬರ್ ನೋಡ್ತಿರ್ಬೋದು 8055 ಅಂತ ಹೇಳಿ ಸೊ ಬಾಸ್ ಅಂತ ಬರುತ್ತೆ ಡ್ಯುವಲ್ ಏರ್ ಬ್ಯಾಗ್ ಬರುತ್ತೆ ಲೆದರ್ ಅಪೋಸ್ಟಿ ಬರುತ್ತೆ ಸ್ಟೀರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ ಎಲೆಕ್ಟ್ರಿಕಲ್ ಸೀಟ್ಸ್ ಬರುತ್ತೆ 8 ಏರ್ ಬ್ಯಾಗ್ಸ್ ಬರುತ್ತೆ ಸರ್ ನಿಮಗೆ ಸೊ ಸರ್ ಕಂಪ್ಲೀಟ್ ಆಫ್ ರೋಡಿಂಗ್ ವಿತ್ 7 ಸೀಟರ್ ವೆಹಿಕಲ್ ಸೊ ಆಫ್ ರೋಡಿಂಗ್ ಕೆಪಬಿಲಿಟಿ ಎಲ್ಲ ಇದೆ ಅಂತ ಹೇಳ್ಬೋದು 2,15,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ 2,15,000 15,000 ಗೆ ಒಳ್ಳೆ ಮಿಲ್ಟ್ ಕಂಡೀಷನ್ ಇರೋ ಗಾಡಿ ಸರ್ ಸರ್ ವಿತ್ NOC ಬಂದ್ಬಿಟ್ಟು 4 ಲ್ಯಾಕ್ಸ್ ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್ ವಿತ್ NOC ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಾರ್ ಫಾರ್ವರ್ಡ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವರುಣ್ ಪಟೇಲ್ ಸೊ ನಾವು ಇವತ್ತೆಲ್ಲಿದ್ದೀವಿ ಅಂತ ಹೇಳಿದರೆ ಹೌಸ್ ಆಫ್ ಕಾರ್ಸ್ ಪಾರ್ಟ್ 2 ಶೋರೂಮಲ್ಲಿದ್ದೀವಿ ಸೊ ಇದ್ರ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳಿದರೆ ಬನ್ನೀರ್ಘಟ್ಟ ಮೇನ್ ರೋಡ್ ಬಿಳೆಕಳ್ಳಿ ರಾಯಲ್ ಲೋಕ್ ಅಂತೇಳಿ ಒಂದು ಫರ್ನಿಚರ್ ಅಂಗಡಿ ಇದೆ ಅದ್ರ ಪಕ್ಕದಲ್ಲೇ ಇದೆ ಎಕ್ಸಾಕ್ಟ್ ಲೊಕೇಶನ್ನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆ ಫೋನ್ ನಂಬರ್ ಕೂಡ ಮೇಲ್ಗಡೆ ಡಿಸ್ಪ್ಲೇಯಲ್ಲಿ ಬರ್ತಾನೆ ಇರುತ್ತೆ ಸೊ ಇವ್ರಿಗೆ ಫೋನ್ ಮಾಡಿದ್ರು ಕೂಡ ಲೊಕೇಶನ್ ಕಳಿಸ್ಕೊಡ್ತಾರೆ ಅಂತ ಹೇಳ್ಬೋದು ಹಾಗೆ ನಾವಿವತ್ತು ನೋಡ್ತಿರ್ಬೋದು ಎಲ್ಲ ಪ್ರೀಮಿಯಮ್ಮು ಮತ್ತು ಲಕ್ಸುರಿ ವೆಹಿಕಲ್ಸ್ ಇರೋ ಕಡೆ ಬಂದೀವಿ ಸೊ ಇವ್ರದ್ದು ಪಾರ್ಟ್ 1 ಶೋರೂಮಲ್ಲೆಲ್ಲ ಲೋ ಬಜೆಟ್ ಕಾರ್ಸ್ ಇರುತ್ತೆ ಹೌಸ್ ಆಫ್ ಕಾರ್ಸ್ 2 ಅಲ್ಲಿ ನಿಮಗೆ ಪ್ರೀಮಿಯಮ್ ವೆಹಿಕಲ್ಸು ಮತ್ತು ಸೆಮಿ ಲಕ್ಸುರಿ ವೆಹಿಕಲ್ಸ್ ಇರುತ್ತೆ ಅಂತ ಹೇಳ್ಬೋದು ಸೊ ಹಾಗೆ ಇವತ್ತು ನಮ್ಮ ಮುಂದೆ ಸಮೀರ್ ಭಯ್ಯರೇ ಸುಮಾರು 2 ತಿಂಗಳಾಯ್ತು ವಿಡಿಯೋ ಮಾಡಿದೆ ಲಾಸ್ಟ್ ಟೈಮ್ ಕೂಡ ಯಾವಾಗಲೂ ಕೂಡ ರೆಸ್ಪಾನ್ಸ್ ಬರ್ತಾನೆ ಇರುತ್ತೆ ಸೊ ಇವತ್ತು ದೀಪಾವಳಿ ಹಬ್ಬ ಹತ್ರ ಬರ್ತಾ ಇದೆ ಒಂದು ಒಳ್ಳೆ ಆಫರ್ಸ್ ಅಲ್ಲಿ ಗಾಡಿಗಳು ಕೊಡಬೇಕು ಅನ್ಕೊಂಡು ಹೇಳಿದರೆ ಆಫರ್ಸ್ ಮತ್ತೆ ಕ್ವಾಲಿಟಿ ವೆಹಿಕಲ್ಸ್ ಸರ್ ಸೊ ಇದರಲ್ಲಿ ಎಲ್ಲ ಲಕ್ಸುರಿ ವೆಹಿಕಲ್ಸ್ ಸೆಮಿ ಲಕ್ಸುರಿ ವೆಹಿಕಲ್ಸ್ ಇರುತ್ತೆ ಸೊ ನೆಕ್ಸ್ಟ್ ಏನು ಹೌಸ್ ಆಫ್ ಕಾರ್ಸ್ ಒಂದ್ ಕಡೆ ನೋಡ್ತೀರಾ ಅಲ್ಲೆಲ್ಲ ಲೋ ಬಜೆಟ್ ಗಾಡಿಗಳು ಸೊ ಒಳ್ಳೆ ಡೀಲ್ ಅಲ್ಲಿ ಕೊಡ್ತಾ ಇದಾರೆ ಅಂತ ಹೇಳ್ಬೋದು ಸೊ ಹಾಗೆ ಇವತ್ತು ನಮ್ಮ ಮುಂದೆ ಸಮೀರ್ ಭಯ್ಯ ಇದ್ದಾರೆ ನಮಸ್ತೆ ಭಯ್ ನಮಸ್ಕಾರ ಸರ್ 2 ತಿಂಗಳಾಯ್ತು ವಿಡಿಯೋ ಮಾಡಿದಲ್ಲ ಹೆಂಗಿದೆ ಹೊಸ ಶೋರೂಮು ಒಳ್ಳೆ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್ ಓಕೆ ಸೊ ಈಗ ತುಂಬಾ ಜನ ಏನಾಗಿದ್ದಾರೆ ತುಂಬಾ ಜನ ಯೂಟ್ಯೂಬರ್ಸ್ ಆಗಿದ್ದಾರೆ ತುಂಬಾ ಜನ ಶೋರೂಮ್ಗಳು ಮಾಡಿದರೆ ಸೊ ಹಾಗಾಗಿ ಸ್ವಲ್ಪ ಹಾಳಾಗ್ಬಿಟ್ಟಿದೆ ಮಾರ್ಕೆಟ್ ಖಂಡಿತ ಸೊ ನೀವೇನು ಹೇಳ್ತೀರಾ ಅದ್ರ ಬಗ್ಗೆ ಸರ್ ಕ್ವಾಲಿಟಿ ವೆಹಿಕಲ್ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಮಾರ್ಕೆಟ್ಗಿಂತ ಕಡಿಮೆ ಪ್ರೈಸ್ಗೆ ಕೊಡ್ತೀನಿ ಸರ್ ಚೆಕ್ ಮಾಡ್ಕೊಂಡು ಗಾಡಿ ಡೆಲಿವರಿ ತೊಗೊಂಡೋಗಿ ಈ ಸತಿ ಏನು ಆಫರ್ಸ್ ಕೊಡಬೇಕು ಅಂತ ಸರ್ ಇಂಜಿನ್ ಪ್ಲಸ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀನಿ 1 ಇಯರ್ ಬಟ್ ಮೆಜೆಸ್ಟಿಕ್ಕಿಂದ ರೈಟ್ ರೌಂಡ್ 1 ಡೇಲಿ ಲೋನ್ ಮಾಡಿಸ್ಬಿಟ್ಟು ಕೊಡ್ತೀನಿ ಸರ್ ಸೊ ಮೆಜೆಸ್ಟಿಕ್ಕಿಂದ 100 ಕಿಲೋಮೀಟರ್ ಸರೌಂಡಿಂಗ್ ಇದ್ದವರಿಗೆ 1 ಡೇ ಗಾಡಿ ಬಂದ ತಕ್ಷಣನೇ 1 ಡೇಲೇ ಲೋನ್ ಮಾಡಿಕೊಡ್ತಾರೆ ಹಾಗೆ ಆಲ್ ಓವರ್ ಕರ್ನಾಟಕ ಕೂಡ ಲೋನ್ ಮಾಡಿಕೊಡ್ತಾರೆ ಬಟ್ ನಿಮಗೆ 3-4 ಡೇಸ್ ಪ್ರೊಸೆಸಿಂಗ್ ಆಗುತ್ತೆ ಸೊ ಹಾಗೆ ಇವತ್ತು ಯಾವ ಗಾಡಿಗಳಿದೆ ಏನೇನಿದೆ ಎಲ್ಲ ಡೀಟೇಲ್ಸ್ ತಿಳ್ಕೊಂಬರೋಣ ಬನ್ನಿ ಮೊದಲನೇ ಗಾಡಿನೇ ಒಂದು ಬ್ಯೂಟಿಫುಲ್ ವೆಹಿಕಲ್ ಎಕ್ಸೆಂಟ್ ಇದೆ ಬ್ಲ್ಯಾಕ್ ಕಲರ್ ಸರ್ ಡೀಟೇಲ್ಸ್ ಸರ್ ಬ್ಲ್ಯಾಕ್ ಬ್ಯೂಟಿ ಇದು 2015 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ 80,000 ಡ್ರಿವನ್ ಆಗಿದೆ 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ SX ಬರುತ್ತೆ ಸರ್ ಬಟನ್ ಸ್ಟಾರ್ಟ್ ಬರುತ್ತೆ ಇದು ಸೊ ವೆಹಿಕಲ್ ನೋಡ್ತಿರ್ಬೋದು ಬ್ಲ್ಯಾಕ್ ಕಲರ್ ಫುಲ್ಲಿ ಟಾಪ್ ಎಂಡ್ ಬ್ಲ್ಯಾಕ್ ಬ್ಯೂಟಿ ಸರ್ ಸೊ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿ ಡ್ಯುವಲ್ ಏರ್ ಬ್ಯಾಗ್ ಬರುತ್ತೆ ಸ್ಟೈರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ ಡಿಫಾಗರು ಬರುತ್ತೆ ಸರ್ ನಿಮಗೆ ಬುಷ್ ಬಟನ್ ಸ್ಟಾರ್ಟ್ ಕೂಡ ಇದೆ ಹೌದು ಸರ್ ಬಟನ್ ಸ್ಟಾರ್ಟ್ ಬರುತ್ತೆ ಇದು ಮಿರರ್ ಫೋಲ್ಡಿಂಗ್ ಎಲ್ಲ ಇದೆ ಸೊ ವೆಹಿಕಲ್ ಕಂಡೀಷನ್ ನೋಡ್ತಾ ಇರ್ಬೋದು ಬ್ಲ್ಯಾಕ್ ಆಗಿದ್ರು ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದರೆ ಸ್ಕ್ರಾಚಸ್ ಆಗಲಿ ಸ್ವಿರಲ್ ಮಾರ್ಕ್ಸ್ ಆಗಲಿ ಏನಿಲ್ಲ ತುಂಬ ಶೈನಿಂಗ್ ಅಂತ ಹೇಳ್ಬೋದು ಸರ್ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಬಂದ್ಬಿಟ್ಟು 4,45,000 ಕೋಟಿಂಗ್ ಪ್ರೈಸ್ ಫೈನಲ್ ಬಂದ್ಬಿಟ್ಟು 4 ಲ್ಯಾಕ್ಸ್ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್ 2015 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ 80,000 ಡ್ರಿವನ್ ಆಗಿದೆ 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ ಸರ್ ಇದು ಮ್ಯಾನುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಅದೇ ರೀತಿ ಸುಮಾರು ಜನ ಲೋ ಬಜೆಟಲ್ಲಿ ಲಕ್ಸುರಿ ವೆಹಿಕಲ್ ಹುಡ್ತಿರ್ತಾರೆ ಯಾವ ಥರ ಅಂತ ಹೇಳಿದ್ರೆ ಆಡಿ BMW ಈ ಥರ ವೆಹಿಕಲ್ಸ್ ಹುಡ್ತಾ ಇರ್ತಾರೆ ನಮ್ಮ ಮುಂದೆ ಅದೊಂದಿದೆ ಆಡಿ A4 ಸರ್ ಡೀಟೇಲ್ಸ್ ಸರ್ ಆಡಿ A4 ಇದು 2012 ಮಾಡೆಲ್ ಇದು ಸೆಕೆಂಡ್ ಓನರ್ ವೆಹಿಕಲ್ 81,000 ಓಡಿದೆ ಎಸ್ ಲೈನ್ ಟಾಪ್ ಎಂಡ್ ವೇರಿಯಂಟ್ ಸರ್ ಇದನ್ನು ವಿತ್ ಸನ್ ರೂಫ್ ಬರುತ್ತೆ ನಿಮಗೆ 8 ಏರ್ ಬ್ಯಾಗ್ಸ್ ಬರುತ್ತೆ ಬಟನ್ ಸ್ಟಾರ್ಟ್ ಬರುತ್ತೆ ಫುಲ್ಲಿ ಟಾಪ್ ಎಂಡ್ ಸರ್ ಸೊ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಬರುತ್ತೆ ಸರ್ ಇದು 2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಇದು ಎಷ್ಟನೇ ಓನರ್ ಇದು ಸೆಕೆಂಡ್ ಓನರ್ ವೆಹಿಕಲ್ ಸರ್ ಎಷ್ಟು ಓಡಿದೆ ಸರ್ 81,000 ಡ್ರಿವನ್ ಆಗಿದೆ ಸರ್ ಶೋರೂಮ್ ಹಿಸ್ಟ್ರಿ ಇದೆ ಕಂಪ್ಲೀಟ್ ಎಲ್ಲ ಇರಲಿರೋ ಎಲ್ಲ ಗಾಡಿ ವಿತ್ ಸರ್ವಿಸ್ ಹಿಸ್ಟ್ರಿ ಡೆಲಿವರಿ ಕೊಡ್ತೀನಿ ಸರ್ ಸೊ ವೆಹಿಕಲ್ ನೋಡ್ತಿರ್ಬೋದು ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿದೆ ವಾಶ್ ಕೂಡ ಮಾಡಿಲ್ಲ ಅವ್ರು ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಬಂದ್ಬಿಟ್ಟು 11 ಲ್ಯಾಕ್ಸ್ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್ ಫೈನಲ್ ಒಂದೇ ಪ್ರೈಸ್ ಸರ್ 11 ಲಕ್ಷಕ್ಕೆ ಫೈನಲ್ ಮಾಡಿಕೊಡ್ತೀನಿ ಹೌದು ಸರ್ ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಂತರದೇ ಒಂದು ಸ್ಕೋಡಾ ರ್ಯಾಪಿಡ್ ಇದೆ ಬ್ಲ್ಯಾಕ್ ಎಡಿಷನ್ ಅಂತ ಹೇಳ್ಬೋದು ಸರ್ ಡೀಟೇಲ್ಸ್ ಇದ್ರದ್ದು ಸರ್ 2015 ಮಾಡೆಲ್ ಇದು ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು 80,000 ಡ್ರಿವನ್ ಆಗಿದೆ ಸರ್ ಇದು 1.6 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ ಸರ್ ಇದು ಸ್ಟೈಲ್ ಪ್ಲಸ್ ಸರ್ ಡ್ಯುಯಲ್ ಟರ್ನ್ ಇದು ಸೊ ಇದು ಪೆಟ್ರೋಲ್ ವೇರಿಯಂಟ್ ಇದು ಹೌದು ಸರ್ ಪೆಟ್ರೋಲ್ ಎಷ್ಟು ಬರುತ್ತೆ ಮೈಲೇಜ್ ಇದು ಸಿಟಿ ಒಳಗಡೆ 12 ಬರುತ್ತೆ ಹೈವೇ ಬಂದ್ಬಿಟ್ಟು 16 ಬರುತ್ತೆ ಸರ್ ಇದು ಸೊ ಇದು ಮ್ಯಾನ್ಯುಯಲ್ ವೇರಿಯಂಟ್ ಆಗಿರುತ್ತೆ ಸೊ ಹೌದು ಸರ್ ಇರ್ಬೋದು ಇಂಟೀರಿಯರ್ ಅಲ್ಲಿ ಯಾವ ತರ ಇದೆ ಅಂತೇಳಿ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸೊ ಡುವಲ್ ಟೋನ್ ಹೆಡ್ ಲೈಟ್ಸ್ ಆಗಿರ್ಬೋದು ಮಿರರ್ಸ್ ಎಲ್ಲ ಬ್ಲ್ಯಾಕ್ ಮಾಡಿರ್ತಾರೆ ಸೊ ಪ್ರೈಸ್ ಹೆಂಗೆ ಕೋಟ್ ಮಾಡ್ತೀರಾ ಸರ್ ಪ್ರೈಸ್ ಬಂದ್ಬಿಟ್ಟು 5,45,000 ಕೋಟಿಂಗ್ ಪ್ರೈಸ್ ಸರ್
4,95,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4,95,000 4,95,000 ಕ್ಲಾಸ್ ಇರೋ ಗಾಡಿ ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ನೋಡ್ತಿರ್ಬೋದು, ಒಂದು ವಾಕ್ಸ್ ವ್ಯಾಗನ್ ಜೆಟ್ಟ ಇದೆ, ಗಾಡಿ ನಂಬರ್ ನೋಡ್ತಿರ್ಬೋದು 8055 ಅಂತೇಳಿ. ಸೊ ಬಾಸ್ ಅಂತ ಬರುತ್ತೆ. ಸೊ ತುಂಬಾ ಜನ ಫ್ಯಾನ್ಸಿ ನಂಬರ್ ಹುಡುಕ್ತಾ ಇರ್ತಾರೆ. ಇಲ್ಲೊಂದು ಗಾಡಿ ಇದೆ, ಡೀಟೇಲ್ಸ್ ಸರ್. ಫೋಕ್ಸ್ ವ್ಯಾಗನ್ ಜೆಟ್ಟ ಇದು 2012 ಮಾಡಲ್ ಥರ್ಡ್ ಓನರ್ ವೆಹಿಕಲ್, 79,000 ಡ್ರಿವನ್ ಆಗಿದೆ. 7-speed DST gearbox ಬರುತ್ತೆ, 2-liter ಡೀಸೆಲ್ ಇಂಜಿನ್ ಬರುತ್ತೆ ಸರ್. ಇದು ಎಷ್ಟು ಹೊಡಿದೆ ವೆಹಿಕಲ್? 79,000 ಡ್ರಿವನ್ ಆಗಿದೆ ಸರ್. ಸೊ ಹೈಲ್ಯಾಂಡ್ ಟಾಪ್ ಎಂಡ್ ವೇರಿಯಂಟ್ ಸರ್. ಇದು ಮೈಲೇಜ್ ಎಷ್ಟು ಬರುತ್ತಿರ್ಬೋದು ಸರ್? ಸಿಟಿ ಒಳಗಡೆ ಆರಾಮಾಗಿ ನಿಮಗೆ 15 ಬರುತ್ತೆ, ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್. ಸೊ ಇಂಟೀರಿಯರ್ ನೋಡ್ತಿರ್ಬೋದು, ಡ್ಯುವಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಅಪೋಸ್ಟಿ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ, ಎಲೆಕ್ಟ್ರಿಕಲ್ ಸೀಟ್ಸ್ ಬರುತ್ತೆ, 8 ಏರ್ ಬ್ಯಾಗ್ಸ್ ಬರುತ್ತೆ ಸರ್ ನಿಮಗೆ. ಸೊ ಒಂದು ಫ್ಯಾನ್ಸಿ ನಂಬರ್ ಬೇಕು, ಈ ತರ ನಂಬರ್ ಬೇಕು ಅಂತ ಹೇಳಿದ್ರೆ 2-3 ಲಕ್ಷ ಖರ್ಚು ಮಾಡಿ. ಹೌದು ಸರ್. ಸೊ ರೆಡಿ ಇದೆ 8,055. ಸರ್ ಪ್ರೈಸ್ ಏನು ಹೇಳ್ತಾ ಇರೋದು ಸರ್? 5,95,000 ಹೇಳ್ತಾ ಇದ್ದೀನಿ. ಫೈನಲ್ ಬಂದ್ಬಿಟ್ಟು 5.5 ಲಕ್ಷ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 5.5 ಲಕ್ಷಕ್ಕೆ ಫೈನಲ್? 5,50,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್ ಫೈನಲ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಸ್ಯಾಂಗ್ಯಂಗ್ ರೆಕ್ಸ್ಟನ್ ಇದೆ. ಸೊ ಮಹೀಂದ್ರದವ್ರದ್ದೆ. ಸೊ ಡೀಟೇಲ್ಸ್ ಸರ್ ಇದು ಸರ್? 2013 ಮಾಡಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್, 79,000 ಡ್ರಿವನ್ ಆಗಿದೆ ಸರ್ ಇದು ಮಹೇಂದ್ರ ರೆಕ್ಸ್ಟನ್. ಎಷ್ಟು ಓಡಿದೆ ಸರ್? 79,000 ಡ್ರಿವನ್ ಆಗಿದೆ ಸರ್. ಇದು ನಂಬರ್ ಆಫ್ ಓನರ್ ಸರ್? ಸರ್ ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. ಸೊ ಟೈರ್ಸ್ ಕೂಡ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಸರ್, ವಿತ್ ಸರ್ವಿಸ್ ಹಿಸ್ಟ್ರಿ ಗಾಡಿ ಡೆಲಿವರಿ ಕೊಡ್ತೀನಿ ಸರ್. ಸೊ ನೋಡ್ತಿರ್ಬೋದು ಫೀಚರ್ಸ್ ನೋಡ್ತಿರ್ಬೋದು. ಸೊ ಎಲ್ಲ ಎಲೆಕ್ಟ್ರಿಕಲ್ ಸೀಟ್ಸ್ ಬರುತ್ತೆ, ಪವರ್ ವಿಂಡೋಸ್, ಮಿರರ್ ಫೋಲ್ಡಿಂಗ್, ಸ್ಟೀರಿಂಗ್ ಬರುತ್ತೆ ಸರ್, RX7 ಇದು. ಸೊ ನೋಡ್ತಿರ್ಬೋದು ಯಾವ ತರ ಇದೆ ಅಂತ ಹೇಳಿ, ತುಂಬಾ ಚೆನ್ನಾಗಿದೆ. ಸೊ ಸೀಟ್ ಕವರ್ಸ್ ಕೂಡ ನೋಡ್ತಿರ್ಬೋದು, 8 ಏರ್ ಬ್ಯಾಗ್ಸ್ ಇದೆ ಅಲ್ವಾ ಸರ್? ಹೌದು ಸರ್, 8 ಏರ್ ಬ್ಯಾಗ್ಸ್ ಬರುತ್ತೆ ವಿತ್ ಸನ್ರೂಫ್. ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರೆ ಪ್ರೈಸ್ ಹೆಂಗ್ ಕೋಟ್ ಮಾಡ್ತೀರಾ ಅದಕ್ಕೆ ಸರ್? ಪ್ರೈಸ್ ಬಂದ್ಬಿಟ್ಟು 7,95,000 ಕೋಟಿಂಗ್ ಪ್ರೈಸ್, ಫೈನಲ್ ಬಂದ್ಬಿಟ್ಟು 7,50,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 7.5 ಲಕ್ಷಕ್ಕೆ ಫೈನಲ್ ಮಾಡ್ತೀರಾ? ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಬ್ಲಾಕ್ ಬ್ಯೂಟಿ XUV 500 ಇದೆ, ಸುಮಾರು ಜನ ಕೇಳ್ತಿರ್ತೀರಾ, DL ಗಾಡಿ ಸರ್, ಡೀಟೇಲ್ಸ್ ಸರ್? ಮಹೇಂದ್ರ XUV 500 W10 ಇದು, 2015 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, 61,000 ಡ್ರಿವನ್ ಆಗಿದೆ ಸರ್ ಇದು. ಸೊ ನೋಡ್ತಿರ್ಬೋದು ವೆಹಿಕಲ್ ಯಾವ ತರ ಇದೆ, ಲೆದರ್ ಅಪೋಸ್ಟಿ ಬರುತ್ತೆ ನಿಮಗೆ, 8 ಏರ್ ಬ್ಯಾಗ್ಸ್ ಬರುತ್ತೆ, ವಿತ್ ಸನ್ ರೂಫ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಕ್ರೂಸ್ ಬರುತ್ತೆ, ಮ್ಯಾನ್ಯುವಲ್ 6-speed ಗೇರ್ ಬಾಕ್ಸ್ ಬರುತ್ತೆ ಸರ್ ನಿಮಗೆ. ಸೊ 2.2 liter ಡೀಸೆಲ್ ಇಂಜಿನ್ ಬರುತ್ತೆ ಸರ್ ಇದು. ಇದು ವಿತ್ ಕೆ ನ ವಿತೌಟ್ ಕೆ ಸರ್? ವಿತ್ ಕೆ ಬಂದ್ಬಿಟ್ಟು 10,80,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ವಿತ್ ಕೆ ಕೇಗ್ ಆಗಿದೆ ಅಲ್ಲ? ಹೌದು ಸರ್, ಕೇಗ್ ಆಗಿದೆ. 10,80,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 180,000 ಕೊಡ್ತೀರಾ? 80,000 ಕೊಡ್ತೀನಿ ಸರ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಪಜೆರೋ ಇದೆ ಸರ್, ಡೀಟೇಲ್ಸ್ ಕರ್ನಾಟಕ ಸರ್? 2013 ಮಾಡಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು, 91,000 ಡ್ರಿವನ್ ಆಗಿದೆ ಸರ್ ಇದು. 91,000 ಹೊಡಿದೆ. 4x4 ಯಾವುದು ಸರ್? ಮ್ಯಾನ್ಯುವಲ್ 4x4 ಸರ್, 3-liter ಡೀಸೆಲ್ ಇಂಜಿನ್ ಬರುತ್ತೆ ಸರ್ ಇದು. ಸೊ ಒಂದು ಆಫ್ ರೋಡಿಂಗ್ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಹೌದು ಸರ್. ಸೊ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು ಯಾವ ಥರ ಇದೆ ವೆಹಿಕಲ್ ಅಂತೇಳಿ. ಸೊ ಸರ್ ಕಂಪ್ಲೀಟ್ ಆಫ್ ರೋಡಿಂಗ್ ವಿತ್ 7-seater ವೆಹಿಕಲ್ಲು. ಸೊ ಆಫ್ ರೋಡಿಂಗ್ ಕೆಪಬಿಲಿಟಿ ಎಲ್ಲ ಇದೆ ಅಂತ ಹೇಳ್ಬೋದು. ಸೊ ಆವಾಗಿನ ಕಾಲದಲ್ಲಿ ಪಜೆರೋ ಅಂತ ಹೇಳಿದ್ರೆ ಒಂದು ಒಳ್ಳೆ ಫೇಮಸ್ ವೆಹಿಕಲ್ ಇದು. ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್? 9.5 ಲಕ್ಷಕ್ಕೆ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 9,50,000 ಫೈನಲ್ ಕೊಡ್ತೀನಿ ಸರ್. ಬೆಸ್ಟ್ ಡೀಲ್ ಅಂತ ಹೇಳಿ. ಹೌದು ಸರ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಮೊಬಿಲಿ ಇದೆ, RS Edition ಅಂತೇಳಿ. ಸೊ RS Edition ಅಲ್ಲಿ ನಿಮಗೆ ಪ್ರೊಜೆಕ್ಟರ್, ಹೆಡ್ ಲೈಟ್ಸ್, DRLs ಎಲ್ಲ ಬರುತ್ತೆ ಸರ್. ಸೊ ಇದ್ರ ಡೀಟೇಲ್ಸ್ ಸರ್? 2014 ಮಾಡಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. 1.5 liter ಡೀಸೆಲ್ ಇಂಜಿನ್ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್. ಇದು RS Edition ಸರ್ ಇದು. ಸೊ RS ಅಂತ ಹೇಳಿದ್ರೆ 95,000 ಡ್ರಿವನ್ ಆಗಿದೆ ಸರ್ ಇದು, ಡೀಸೆಲ್ ವೇರಿಯಂಟ್ ಸರ್. ಸೊ ನೋಡ್ತಿರ್ಬೋದು ವೆಹಿಕಲ್ ಯಾವ ತರ ಇದೆ ಅಂತೇಳಿ. ಸೊ ಪ್ರೈಸ್ ಹೆಂಗ್ ಕೊಟ್ ಮಾಡ್ತೀರಾ ವೆಹಿಕಲ್ಗೆ ಸರ್? ಪ್ರೈಸ್ ಬಂದ್ಬಿಟ್ಟು 5,85,000 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಬಂದ್ಬಿಟ್ಟು 5,45,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 5,45,000 ಕೊಡ್ತೀರಾ? ಹೌದು ಸರ್. ಡೀಸೆಲ್ ವೇರಿಯಂಟ್. ಹೌದು ಸರ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ಮುಂದೆ ಒಂದು ರೆನಾಲ್ಡ್ ಸ್ಕ್ಯಾಲಾ ಇದೆ, ಡೀಟೇಲ್ಸ್ ಸರ್? 2013 ಮಾಡಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. 75,000 ಡ್ರಿವನ್ ಆಗಿದೆ ಸರ್ ಇದು. ಸೊ ಇಂಟೀರಿಯರ್ ನೋಡ್ತಿರ್ಬೋದು ಎಷ್ಟು ನೀಟ್, RX-Z ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಪ್ಯೂರ್ ಲೆದರ್ ಸೀಟ್ಸ್ ಇದೆ, ಫುಲ್ಲಿ ಟಾಪ್ ಎಂಡ್ ಸರ್ ಇದು, ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್ಸ್ ಎಲ್ಲ ಇದೆ. ಪ್ಯೂರ್ ವೈಟ್ ಕಲರ್ ಟೈರ್ ಕಂಡೀಷನ್ ಕೂಡ ನೋಡ್ತಿರ್ಬೋದು. ಸೊ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್ ಇದು. ಸೊ ಮೈಲೇಜ್ ಅಂತ ಹೇಳಿದ್ರೆ ಒಂದು 20+ ಬರುತ್ತೆ ಮೈಲೇಜ್, ಆರಾಮಾಗಿ ಬರುತ್ತೆ ಸರ್. ಸರ್ವಿಸ್ ಕೂಡ ಕಡಿಮೆ ರೇಟಲ್ಲಿ ಆಗುತ್ತೆ, ಹಾಗೆ ಲಾಂಗ್ ಡಿಕ್ಕಿ ವೆಹಿಕಲ್ ಇದು. ಸೊ ಬೂಟ್ ಸ್ಪೇಸು ಚೆನ್ನಾಗಿದೆ, ಕಂಫರ್ಟ್ ಇದೆ. ಸೊ ಇಂಟೀರಿಯರ್ ನೋಡ್ತಿರೋದು ಒಂದು ಒಳ್ಳೆ ಪ್ರೀಮಿಯಂ ತರನೇ ಇದೆ. ಖಂಡಿತ ಸರ್, ಡ್ಯುವಲ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಸರ್ ನಿಮಗೆ. ಪ್ರೈಸ್ ಏನು ಹೇಳ್ತಾ ಇದೆ ಸರ್? 3,95,000 ಕೋಟಿಂಗ್ ಪ್ರೈಸ್, 3,75,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. I-20 ಕೇಳ್ತಾ ಇದ್ರಿ. ಸೊ ಒಂದು ಓಲ್ಡ್ ಮಾಡಲ್, ಒಂದು ನ್ಯೂ ಮಾಡಲ್ I-20 ಇದೆ ಸರ್, ಡೀಟೇಲ್ಸ್ ಸರ್? 2013 ಮಾಡಲ್ ಇದು, ಥರ್ಡ್ ಓನರ್ ವೆಹಿಕಲ್, 79,000 ಡ್ರಿವನ್ ಆಗಿದೆ. 1.2 liter ಪೆಟ್ರೋಲ್ ಇಂಜಿನ್ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ, ಆಸ್ಟಾರ್ಟ್ ಟಾಪ್ ಎಂಡ್ ವೇರಿಯಂಟ್ ಸರ್ ಇದು.
ಸೊ ವೆಹಿಕಲಲ್ಲಿ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ. ಸ್ಪೀಕರ್ಸ್ ಎಲ್ಲ ಪೊಲ್ ಕೊಡಿ ಎಲ್ಲ ಹಾಕಿದ್ರೆ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್, ಡ್ಯುವಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ ನಿಮಗೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಡೀಪ್ ಫೋಗರ್ ಬರುತ್ತೆ, ಬ್ಯಾಕ್ ವೈಫರು ಬರುತ್ತೆ ಸರ್. ಸೊ ಎಲ್ಲ ಮಿರರ್ ಅಡ್ಜಸ್ಟಬಲ್, ಮಿರರ್ ಫೋಲ್ಡಿಂಗ್ ಬರುತ್ತೆ ಸರ್, ಆಸ್ಟಾ ಟಾಪ್ ಎಂಡ್ ಅಲ್ಲಿ ಪೆಟ್ರೋಲ್ ವೇರಿಯಂಟ್ ಇದು. ಹೌದು ಸರ್, 1.2 liter ಪೆಟ್ರೋಲ್ ಇಂಜಿನ್ ಬರುತ್ತೆ, ಸಿಟಿ ಒಳಗಡೆ ಆರಾಮಾಗಿ ನಿಮಗೆ 15 ಸಿಗುತ್ತೆ, ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್. ಪ್ರೈಸ್ ಏನು ಕೊಟ್ಟು ಮಾಡ್ತೀವಿ ಸರ್? ಪ್ರೈಸ್ ಬಂದ್ಬಿಟ್ಟು 4,25,000 ಕೋಟಿಂಗ್ ಪ್ರೈಸ್, 3,80,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,80,000 ಫೈನಲ್. ಹೌದು ಸರ್, ಆಸ್ಟಾ ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಟಾಪ್ ಎಂಡ್ ವೇರಿಯಂಟ್ i20 ಇದೆ. ಸೊ ಇದು ಅದಕ್ಕಿಂತ ಹಳೆ ಮಾಡೆಲ್ ಅಂತ ಹೇಳ್ಬೋದು. ಹೌದು, ಡೀಟೇಲ್ಸ್ ಸರ್ ಇದು ಸರ್. 2010 ಮಾಡಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. 60,000 ಡ್ರಿವನ್ ಆಗಿದೆ ಸರ್ ಇದು. ಸೊ ಇದು ಕೂಡ ಪೆಟ್ರೋಲ್ ವೇರಿಯಂಟ್ ಅಲ್ಲ? ಹೌದು ಸರ್, ಪೆಟ್ರೋಲ್ ವೇರಿಯಂಟ್ ಸರ್ ಇದನ್ನು. ಸೊ ನೋಡ್ತಿರ್ಬೋದು ವೆಹಿಕಲ್ ಯಾವ ತರ ಇದೆ ಅಂತ. ಆಸ್ಟಾ ಟಾಪ್ ಎಂಡ್ ವೇರಿಯಂಟ್ ಸರ್. ಸೊ ಪ್ರೈಸ್ ಏನ್ ಹೇಳ್ತಾ ಇದೀರಾ ಅದಕ್ಕೆ ಸರ್? ಪ್ರೈಸ್ ಬಂದ್ಬಿಟ್ಟು 3,45,000 ಕೋಟಿಂಗ್ ಪ್ರೈಸ್, ಫೈನಲ್ ಬಂದ್ಬಿಟ್ಟು 3,15,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,15,000 ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಹಸೆಂಟ್ ಇದೆ, ಲೋ ಬಜೆಟ್ ವೆಹಿಕಲ್ ಈ ಶೋರೂಮ್ ಅಲ್ಲಿ ಅಂತ ಹೇಳ್ಬೋದು ಸರ್. ಡೀಟೇಲ್ಸ್ ಸರ್, ಹೊಂಡೈ ಅಸೆಂಟ್ ಇದು, 2010 ಮಾಡಲ್, ಥರ್ಡ್ ಓನರ್ ವೆಹಿಕಲ್ ಸರ್ ಇದು. 75,000 ಡ್ರಿವನ್ ಆಗಿದೆ ಸರ್ ಇದು, ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಸೊ ಥರ್ಡ್ ಓನರ್ ಆಗಿದೆ ಅಲ್ವಾ ಸರ್? ಬಟ್ ಆದ್ರೂ ನೀಟಾಗಿ ಮೇಂಟೈನ್ ಮಾಡಿರಲ್ಲ, ಕ್ಲೀನ್ ಆಗಿ ವೆಲ್ ಮೇಂಟೈನ್ ಆಗಿದೆ ಸರ್ ಇದು ಗಾಡಿ. ಬರೀ 75,000 ಓಡಿದೆ. ಹೌದು ಸರ್. ಸೊ ಬಾಡಿಯಲ್ಲಿ ಸ್ಕ್ರಾಚಸ್, ಡೆಂಟ್ಸ್, ಆಕ್ಸಿಡೆಂಟ್ ರಿಪೇರ್ ಏನೂ ಇಲ್ಲ. ಸೊ ಆರಾಮ್ಸೆ ಒಂದು ಲೋ ಬಜೆಟ್ ಅಲ್ಲಿ ಹುಡ್ತಿರೋರಿಗೆ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನ್ ಹೇಳ್ತಾ ಇದೆ ಸರ್? 2,45,000 ಕೋಟಿಂಗ್ ಪ್ರೈಸ್, 2,15,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 2,15,000 15,000 ಒಳ್ಳೆ ಮಿಲ್ಟ್ ಕಂಡೀಷನ್ ಇರೋ ಗಾಡಿ ಸರ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು i20 ಇದೆ, ಡಿಎಲ್ ರಿಜಿಸ್ಟ್ರೇಷನ್ ವೆಹಿಕಲ್. ಡೀಟೇಲ್ಸ್ ಸರ್? 2012 ಮಾಡಲ್ ಇದು, ಡೀಸೆಲ್ ವೇರಿಯಂಟ್ ಸರ್ ಇದು, ಮ್ಯಾಗ್ನಾ ಇದು, ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ, ಸೊ ಎಷ್ಟು ಓಡಿದೆ ಸರ್? 60,000 ಡ್ರಿವನ್ ಆಗಿದೆ ಸರ್, ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಬರೀ ರೀ ನಂಬರ್ ತಗೋಬೇಕು ಸರ್. ಗಾಡಿ ನಂಬರ್ ಹಾಕಿದ್ರೆ K51 ಅಲ್ಲಿ ಆಲ್ರೆಡಿ ಟ್ಯಾಕ್ಸ್ ಪೇ ಮಾಡಿದೆ ಸರ್ ಇದು ಗಾಡಿ. ಸೊ ಜಸ್ಟ್ ರೀ ನಂಬರ್ ಆಗ್ಬೇಕು. ಹೌದು ಸರ್. ವಿತ್ ಕೆ ಏನೇ ಕೊಡ್ತೀರಾ? ಹೌದು ಸರ್, ವಿತ್ ಕೆ ಸರ್. ಡೀಸೆಲ್ ವೇರಿಯಂಟ್, 2012 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, 60,000 ಡ್ರಿವನ್ ಆಗಿದೆ, 3,55,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಸೊ ಹಾಗೆ ಸುಮಾರು ಜನ ಎಕೋ ಸ್ಪೋರ್ಟ್ ಹುಡುಕ್ತಾ ಇರ್ತೀರಾ, 3 ಎಕೋ ಸ್ಪೋರ್ಟ್ ಇದೆ ಸರ್. ಡೀಟೇಲ್ಸ್ ಇದ್ರದ್ದು ಸರ್? 2014 ಮಾಡಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್ ಸರ್, 86,000 ಡ್ರಿವನ್ ಆಗಿದೆ ಸರ್ ಇದು, ಡೀಸೆಲ್ ವೇರಿಯಂಟ್ ಸರ್. ಓಕೆ, ಸೊ ವೆಹಿಕಲ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ. ಎಷ್ಟು ಓಡಿದೆ ಸರ್? 86,000 ಡ್ರಿವನ್ ಆಗಿದೆ ಸರ್. ಸೊ ವೆಹಿಕಲ್ ಟೈಟಾನಿಯಮ್ ಇದು ಸರ್, ಬೇಸಿಕ್ ವೇರಿಯಂಟ್, ಮಿಡ್ ವೇರಿಯಂಟ್. ಸೊ ಇಂಟೀರಿಯರ್ ನೋಡ್ತಿರೋದು, ಬೇಸಿಕ್ ವೇರಿಯಂಟ್ ಆದರೆ ನಿಮಗೆ ಸ್ಟೀರಿಂಗ್ ಕಂಟ್ರೋಲು A to Z ಎಲ್ಲ ಬರುತ್ತೆ. ಹೌದು, ಸೊ ಒಂದು ಗಟ್ಟಿ ವೆಹಿಕಲ್ ಅಂತ ಹೇಳ್ಬೋದು, ಒಳ್ಳೆ ಮೈಲೇಜು, ಆರಾಮ್ಸೆ, ಕಂಫರ್ಟ್ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್? 4,95,000 ಕೋಟಿಂಗ್ ಪ್ರೈಸ್, 2014 ಮಾಡಲ್ ಇದು, ಡೀಸೆಲ್ ವೇರಿಯಂಟ್, ಫೈನಲ್ ಬಂದ್ಬಿಟ್ಟು 4,65,000 ಕ್ಲೋಸ್ ಮಾಡ್ಬಿಟ್ಟು 4,65,000 ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಮತ್ತೊಂದು ಎಕೋ ಸ್ಪೋರ್ಟ್ ಇದೆ. ಡೀಟೇಲ್ಸ್ ಸರ್? ಸರ್, 2013 ಮಾಡಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್, ಬಟನ್ ಸ್ಟಾರ್ಟ್ ಬರುತ್ತೆ, ಟೈಟಾನಿಯಂ ಪ್ಲಸ್ ಇದು, ಕೆ ವೆಹಿಕಲ್ ಸರ್ ಇದು. ಸೊ ಟೈಟಾನಿಯಂ ಪ್ಲಸ್ ಅಂದ್ರೆ ಪುಷ್ ಬಟನ್ ಸ್ಟಾರ್ಟ್, ಆಮೇಲೆ 6 ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಸರ್, 1.5 liter ಡೀಸೆಲ್ ಇಂಜಿನ್ ಬರುತ್ತೆ ಸರ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ, ರೆಡಿ ಟು ಡ್ರೈವ್ ಅಂತ ಹೇಳ್ಬೋದು. ಸೀಟ್ ಕವರ್ ಕೂಡ ಹಾಕ್ಸಿಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿರೋ ಕಸ್ಟಮರು. ಸೊ ಇಂಟೀರಿಯರ್ ನೋಡ್ತಿರ್ಬೋದು, ಪುಷ್ ಬಟನ್ ಸ್ಟಾರ್ಟ್, ಆಟೋಮೆಟಿಕ್ AC, ಏರ್ ಬ್ಯಾಗು, ಆಟೋ ಸಿಂಕ್ರನೈಸ್ ಎಲ್ಲ ಇದೆ. ಸೊ ಮ್ಯಾಗ್ ವೀಲ್ಸ್ ಕೂಡ ಇದೆ, ನೋಡ್ತಾ ಇರ್ಬೋದು. ಹೌದು ಸರ್. ಸೊ ಪ್ರೈಸ್ ಏನು ಕೊಟ್ಟು ಮಾಡ್ತಾ ಇದ್ದೀರಾ ಇವಾಗ ಸರ್? ಪ್ರೈಸ್ ಬಂದ್ಬಿಟ್ಟು 5,85,000 ಕೋಟಿಂಗ್ ಪ್ರೈಸ್, 5,50,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 5.5 lakh ಫೈನಲ್ ಮಾಡ್ಕೊಡ್ತೀನಿ. 5.5 lakh 2013 ಮಾಡಲ್, ಟೈಟಾನಿಯಂ ಬಟನ್ ಸ್ಟಾರ್ಟ್ ಬರುತ್ತೆ ಸರ್ ಇದು. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಮತ್ತೊಂದು ಎಕೋ ಸ್ಪೋರ್ಟ್ ಇದೆ. ಡೀಟೇಲ್ಸ್ ಸರ್? 2014 ಮಾಡಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದನ್ನು, 70,000 ಡ್ರಿವನ್ ಆಗಿದೆ ಸರ್ ಇದನ್ನು, ಟೈಟಾನಿಯಂ. ಸೊ ಇದು ಕೂಡ ಟೈಟಾನಿಯಂ ವೇರಿಯಂಟ್. ಸೊ ಪಿಲ್ಲರ್ ಅಲ್ಲೆಲ್ಲ ಲೈಟ್ಸ್ ಹಾಕ್ಸಿದ್ರೆ ಎಕ್ಸ್ಟ್ರಾ ಆಫ್ಟರ್ ಮಾರ್ಕೆಟ್. ಹೌದು ಸರ್. ಸೊ ಇಲ್ಲೂ ಕೂಡ ಹಾಕ್ಸಿದ್ರೆ. ಸೊ ಇಂಟೀರಿಯರ್ ಅಲ್ಲಿ ನೋಡ್ತಿರ್ಬೋದು, ಕೆಳಗಡೆ ಫುಟ್ ಲೈಟ್ ಕೂಡ ಹಾಕ್ಸಿದ್ರೆ. ಸೊ ಪುಷ್ ಬಟನ್ ಸ್ಟಾರ್ಟ್, ಟಾಪ್ ಎಂಡ್, ಫುಲ್ಲಿ ಟಾಪ್ ಎಂಡ್ ಸರ್ ಇದನ್ನು. ಸೊ ಯಾವ ಥರ ಇದೆ ನೋಡ್ತಾ ಇರ್ಬೋದು. ಇದು ಕೂಡ ಮೈಲೇಜ್ ಅರೌಂಡ್ ನಿಮಗೆ ಒಂದು 15-16 ತನಕ ಆರಾಮಾಗಿ ಬರುತ್ತೆ ಸರ್. ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್? ವಿತ್ NOC ಬಂದ್ಬಿಟ್ಟು 4 lakh ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ವಿತ್ NOC 4 lakh ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ರೆನಾಲ್ಡ್ ಕೋಲಿಯೋಸ್ ಅಂತಿದೆ. ಸೊ ಡೀಟೇಲ್ಸ್ ಸರ್? ರೆನಾಲ್ಡ್ ಕೋಲಿಯೋಸ್ 2013 ಮಾಡಲ್, 15 ರಿಜಿಸ್ಟ್ರೇಷನ್ ಸರ್ ಇದು. 13 ಮಾಡಲ್, 15 ರಿಜಿಸ್ಟ್ರೇಷನ್. ಹೌದು ಸರ್, ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. ಸೊ ಇಂಟೀರಿಯರ್ ನೋಡ್ತೀರ, ಲೋಡ್ ಆಟೋಮ್ಯಾಟಿಕ್ 4-wheel ಡ್ರೈವ್ ಬರುತ್ತೆ ಸರ್ ಇದು, 4x4. ಇದು ಕೂಡ 4x4 ಡೀಸೆಲ್ ವೇರಿಯಂಟ್, ಸ್ಟಾರ್ಟ್ ಅಪ್ ಬಟನ್ ಇದೆ ಇಲ್ಲಿ, 4x4 2-wheel ಡ್ರೈವ್, 4-wheel ಡ್ರೈವ್, ಲಾಕ್ ಎಲ್ಲ ಮಾಡ್ಬೋದು. ಸೊ ಎಲ್ಲ ಆಟೋಮೆಟಿಕ್ ಇದಿದೆ, ಫೀಚರ್ಸ್ ಇದೆ ಅಂತ ಹೇಳ್ಬೋದು. ಸೊ ಸೀಟ್ ಕೂಡ ಪ್ಯೂರ್ ಕಂಪ್ಲೀಟ್ ಲೆದರ್ ಇದೆ. ಸೊ ಸನ್ ರೂಫ್ ಅಂದ್ಬಿಟ್ಟು ಇನ್ನು ಎಲ್ಲ ಫೀಚರ್ಸ್ ಇದೆ ಈ ವೆಹಿಕಲ್ ಅಲ್ಲಿ. ಸ್ಪೀಕರ್ಸ್ ಕೂಡ ಬೋಸ್ ಸ್ಪೀಕರ್ಸ್ ಹಾಕ್ಸಿದ್ರೆ, ಎಲ್ಲ ಕೂಡ ರಿಕ್ವೆಸ್ಟ್ ಸೆನ್ಸರ್, ಪುಷ್ ಬಟನ್ ಸ್ಟಾರ್ಟ್ ಇದೆ ಅಂತ ಹೇಳ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಸೊ ಹಿಂದ್ಗಡೆ ಕೂಡ ಒಂದು ಪಾರ್ಟಿ ಮಾಡಬೇಕು ಅಂತ ಹೇಳಿದ್ರೆ ಅದು ಫ್ಲಿಪ್ ಕೂಡ ಮಾಡ್ಬೋದು, ಅದು ಕೂಡ ಇದೆ. ಮ್ಯಾಗ್ ವೀಲ್ಸ್ ಇದೆ, ಬ್ರ್ಯಾಂಡ್ ನ್ಯೂ
ನ್ಯೂ ಟೈರ್ಸ್ ಇದೆ. ಸೊ ಒಂದು ಅವಾಗಿನ ಕಾಲದಲ್ಲಿ ಒಂದು ಲಕ್ಸುರಿ ವೆಹಿಕಲ್ ಅಂತಲೇ ಹೇಳ್ಬೋದು. ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್? ಪ್ರೈಸ್ ಬಂದುಬಿಟ್ಟು 7,75,000 ಕೋಟಿಂಗ್ ಪ್ರೈಸು, ಫೈನಲ್ ಬಂದ್ಬಿಟ್ಟು 7,40,000 ಕ್ಲೋಸ್ ಬಂದ್ಬಿಟ್ಟು ಕೊಡ್ತೀನಿ ಸರ್. 7,40,000 ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್. ಸರ್, ಚೆವರ್ಲೆಟ್ ಕ್ಯಾಪ್ಟಿವ್ ಇದು 2011 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. 90,000 ಡ್ರಿವನ್ ಆಗಿದೆ ಸರ್. ಇದು ಡೀಸೆಲ್ 2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್. ಇದು 7 ಸೀಟರ್ ವೆಹಿಕಲ್ ಇದು. ಸೊ ವೆಹಿಕಲ್ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತೇಳಿ. ಬ್ರ್ಯಾಂಡ್ ನ್ಯೂ ಟೈರ್ಸ್, ನ್ಯೂ ಟೈರ್ಸ್ ಇದೆ ಸರ್. ಬ್ಲ್ಯಾಕ್ ಕಲರ್ ವೆಹಿಕಲ್, ತುಂಬಾ ನೀಟ್ ಆಗಿದೆ. ಸೊ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,75,000 ಕೋಟಿಂಗ್ ಪ್ರೈಸು, ಫೈನಲ್ ಬಂದ್ಬಿಟ್ಟು 4,40,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್.